ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿ. ಹೇ, ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿಧಿ ಕೃಷ್ಣ. ಸೊ ಬೀಯಿಂಗ್ ಅ ರೈಟರ್, ನಾವು ಬರೆಯುವಂಥ ಸಾಕಷ್ಟು ಕಥೆಗಳು, ಅಂದರೆ 100 ಕಥೆಗಳನ್ನು ಬರೆದ್ರೆ ಅದರಲ್ಲಿ ಎಲ್ಲೋ ಒಂದು ಕಥೆಗಳು ಮಾತ್ರ ಪಬ್ಲಿಷ್ ಆಗುತ್ತೆ. ಆ್ಯಂಡ್ ಈವನ್ ಈಗ ರಿಸೋರ್ಸಸ್ಗಳು ಕಡಿಮೆ ಇರೋದಕ್ಕೂ ಹಾಗೂ ಈ ಪುಸ್ತಕನ ಓದುವಂಥ ಒಂದು ಜನ ಕಡಿಮೆ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ನಮ್ಮ ಕಥೆಗಳನ್ನ ಜನಕ್ಕೆ ರೀಚ್ ಮಾಡಿಸ್ಬೋದು ಅಂದರೆ ಇರೋದು ಎರಡೇ ವಿಧಾನ. ಒಂದು ಆ್ಯಸ್ ಅ ಒಂದು ಸಿನಿಮಾವನ್ನಾಗಿ ಮಾಡಿ ಒಂದು ಅಥವಾ ಒಂದು ಶಾರ್ಟ್ ಫಿಲ್ಮ್ ಥರ ಮಾಡಿ ಜನರಿಗೆ ರೀಚ್ ಮಾಡಿಸೋದು, ಮತ್ತೊಂದು ಥ್ರೂ ದ ಆಡಿಯೋ. ಸೊ ಸಿನಿಮಾ ಮಾಡೋಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ. ಸೊ ನಾನು ಬರೆದಿರುವಂಥ ಒಂದಿಷ್ಟು ಕಥೆಗಳಲ್ಲಿ ನನಗಿಷ್ಟ ಆಗಿರುವಂಥ ಒಂದು ಕಥೆಯನ್ನು ನಾನು ಈ ಆಡಿಯೋ ಮುಖಾಂತರ ಎಲ್ರಿಗೂ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಫಸ್ಟ್ಲಿ, ಇಟ್ಸ್ ಅ ಪ್ಯೂರ್ ಲವ್ ಸ್ಟೋರಿ, ಒಂದು ಲವ್ ಕಮ್ ಮೋಟಿವೇಶ್ನಲ್ ಸ್ಟೋರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಸಹಜವಾದ ಹುಡುಗ, ನಮ್ಮಂತೆ ನಿಮ್ಮಂತೆ ಇರೋವಂಥ ಒಬ್ಬ ಸಹಜವಾದ ಹುಡುಗ ಹೇಗೆ ಆ ವ್ಯಕ್ತಿ ಒಬ್ಬ ದೊಡ್ಡ ನಟ ಆಗೋದ್ರಲ್ಲಿ, ಒಬ್ಬ ದೊಡ್ಡ ಆ್ಯಕ್ಟರ್ ಆಗೋದ್ರಲ್ಲಿ, ಅವನ ಜೀವನದಲ್ಲಿ ಏನೇನೆಲ್ಲ ನಡೆಯುತ್ತೆ, ಎಷ್ಟೆಲ್ಲ ತಿರುವುಗಳು ಬರುತ್ತೆ, ಯಾವ್ಯಾವ ಘಟನೆಗಳಿಂದ ವ್ಯಕ್ತಿ ಏನೇನೆಲ್ಲ ವಿಚಾರಗಳನ್ನ ಕಲಿತಾನೆ ಅನ್ನೋದ್ರ ಬಗ್ಗೆ ಎಲ್ಲ ಈ ಕಥೆನಲ್ಲಿರುತ್ತೆ. ಆ್ಯಂಡ್ ಇದರಲ್ಲಿ ಮೇನ್ ಕೀ ಪಾಯಿಂಟ್, ಆ ವ್ಯಕ್ತಿಯ ಜೀವನದಲ್ಲಿ ಬರುವಂಥ ಒಂದು ಹೆಣ್ಣು ಹೇಗೆ ಆತನ ಜೀವನವನ್ನು ಬದಲಾಯಿಸ್ತಾಳೆ ಅಂತ. ಸೊ ಈ ಕಥೆ ಮಧ್ಯದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳು ಬಂದು ಹೋಗ್ತವೆ, ಹುಡುಗಿಯರಾಗಿರ್ಬೋದು, ಸಾಕಷ್ಟು ಕ್ಯಾರೆಕ್ಟರ್ಗಳು ಬಂದು ಹೋಗ್ತವೆ. ಬಟ್ ಒಂದು ಹುಡುಗಿ ಹೇಗೆ ಆ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸೋದ್ರಲ್ಲಿ ಪ್ರಮುಖವಾಗ್ತಾಳೆ ಅಂತ. ಸೊ ಇದು ಕಥೆಯ ಒಂದು ಸಾರಾಂಶ. ಸೊ ಮುಂಬರೋ ಪ್ರತಿಯೊಂದು ಎಪಿಸೋಡ್ನಲ್ಲೂ ನಾನು ಒಂದಿಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಬರ್ತೇನೆ. ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ನಾನು ನಿಮ್ಗೆ ಒಂದು ವಿಚಾರನ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಈ ವಿಡಿಯೋನ ಆಮೇಲೆ ಒಂದು ಸಂಜೆ ಹೊತ್ತು, ಲೈಕ್ ಬಿಫೋರ್ ಯು ಗೋ ಟು ಬೆಡ್, ಮಲ್ಕೊಳ್ಳಿಕ್ಕೂ ಹೋಗು ಸ್ವಲ್ಪ ಹೊತ್ತಿನ ಮುಂಚೆ ಇದನ್ನು ಕೇಳಿದ್ರೆ, ಯಾಕೆಂದರೆ ಅದೊಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಬೇಕು. ಒಂದು ಕತ್ತಲೆ ಕೋಣೆಯಲ್ಲಿ ಹೆಡ್ಫೋನ್ಸ್ ಹಾಕ್ಕೊಂಡು ಅಥವಾ ವಾಲ್ಯೂಮ್ ಕೊಟ್ಟರು ಒಂದು ಲೌಡ್ ವಾಲ್ಯೂಮ್ ಕೊಟ್ಕೊಂಡು ಪ್ರಶಾಂತವಾಗಿ ಕಣ್ಣು ಮುಚ್ಕೊಂಡು ಈ ಕಥೆಯನ್ನು ಕೇಳಿ. ಸೊ ನಾನು ಅದಕ್ಕೆ ಈ ವಿಡಿಯೋನಲ್ಲಿ ಕೂಡ ಯಾವುದು ವಿಜುವಲ್ಸ್ ಹಾಕಿಲ್ಲ. ಬೇಕಾದರೆ ನಾನು ಹ್ಯಾಂಡ್ಬೋರ್ಡ್ ಆ್ಯನಿಮೇಷನ್ಸ್ನ ಆಗಿರ್ಬೋದು ಅಥವಾ ಒಂದು 2D ಗ್ರಾಫಿಕ್ಗಳನ್ನ ಬಳಸ್ಕೊಂಡು ಮಾಡ್ಬೋದಿತ್ತು, ಬಟ್ ಆ ರಿಯಲಿಸ್ಟಿಕ್ ಫೀಲ್ನ ಕೊಡಬೇಕು ಅಂತೇಳಿ ನಾನು ಯಾವುದೇ ಇದನ್ನು ಬಳಸಿಲ್ಲ. ಸೊ ಅದಕ್ಕೋಸ್ಕರ ನಿಮಗೂ ಪ್ರಿಫರ್ ಮಾಡ್ತೀನಿ, ಒಂದು ಹೆಡ್ಫೋನ್ಸ್ನ ವೇರ್ ಮಾಡಿ, ದಯವಿಟ್ಟು ಹೆಡ್ಫೋನ್ಸ್ ವೇರ್ ಮಾಡಿ ಕಣ್ಣು ಮುಚ್ಕೊಂಡು ಈ ಕಥೆನ ಕೇಳಿ. ಸೊ ನೆಕ್ಸ್ಟ್ ವಿಡಿಯೋ ಮುಖಾಂತರ ಒಂದೊಂದು ಎಪಿಸೋಡ್ಗಳನ್ನ ನಾವು ಶುರು ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕ್ಯಾಚ್ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.